ಅಜ್ಜಿ ಖಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನ್ ಲಕ್ಷ್ಮಿ. ನಮ್ಮ ಭಾರತ ಸರ್ವ ಧರ್ಮಗಳನ್ನ ಹೊಂದಿದ ದೇಶ ಅಲ್ವಾ ಫ್ರೆಂಡ್ಸ್? ನಮ್ಮೆಲ್ರಿಗೂ ಜಾನಿನೂ ಫ್ರೆಂಡು, ಜನಾರ್ದನನೂ ಫ್ರೆಂಡು, ಜಾಕೀರ್ನೂ ಫ್ರೆಂಡೆ. ಆದ್ರೆ ಫ್ರೆಂಡ್ಸ್, ನಮ್ಮ ಧರ್ಮವೇ ಹೆಚ್ಚು, ಅದು ಭಾರತದಾದ್ಯಂತ ಇರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ ಮೊಘಲ್ ದೊರೆಗಳ ಸೊಕ್ಕನ್ನ ಅಡಗಿಸಿದ ವೀರನೊಬ್ಬ ಇದ್ದಾನೆ. ಅಜ್ಜಿ ಅವರದ್ದೇ ಕತೆ ಹೇಳ್ತಾಳಂತೆ, ಬನ್ನಿ ಕೇಳೋಣ. ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ. ಇವತ್ತು ನಾನು ನಿಮ್ಗೆಲ್ಲ ಒಬ್ಬ ಹುಟ್ಟು ಹೋರಾಟಗಾರ, ಅಪ್ರತಿಮ ದೇಶಭಕ್ತ, ಉತ್ತಮ ಸಂಘಟನಾ ಚತುರನ ಕತೆ ಹೇಳ್ತೀನಿ. ಗಲಾಟೆ ಮಾಡದೆ ಸುಮ್ಮನೆ ಕೇಳಿಸ್ಕೊಳ್ಬೇಕು, ಸರಿನಾ? ತುಂಬಾ ಹಿಂದೆ ಧರ್ಮಾಂಧ ರಾಜರುಗಳು ಅಂತಾನೆ ಕುಖ್ಯಾತಿ ಪಡೆದ್ರಲ್ಲ ಮೊಘಲ್ ಬಾದ್ಶಾಹ್ಗಳು, ಅವರ ನಿದ್ದೆ ಕಸಿದಿದ್ದ. ತನ್ನ ಸಿಖ್ ಧರ್ಮವನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ತನ್ನ ಧರ್ಮದವರನ್ನ ಬೇರೆ ಧರ್ಮಕ್ಕೆ ಒತ್ತಾಯದಿಂದ ಮತಾಂತರ ಮಾಡೋಕೆ ನೋಡಿದವರನ್ನ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಗುರು ಗೋವಿಂದ ಸಿಂಗ್ ಅವರ ಜೀವನ ನಿಜಕ್ಕೂ ಆದರ್ಶವಾಗಿದೆ ಮಕ್ಕಳ. ಗುರು ಗೋವಿಂದ ಸಿಂಗ್ ಅವರ ಪೂರ್ತಿ ಹೆಸರು ಗುರು ಹರ್ ಗೋವಿಂದ ಸಿಂಗ್ ಅಂತ. ಪಾಟ್ನಾ ಇದೆಯಲ್ಲ ಮಕ್ಕಳ, ಅಲ್ಲಿ ಅವರು ಡಿಸೆಂಬರ್ 22ರಂದು ಹುಟ್ಟಿದ್ರು. ಅವರು ಗುರುನಾನಕರು ಹುಟ್ಟು ಹಾಕಿದ ಸಿಖ್ ಧರ್ಮವನ್ನು ಅನುಸರಿಸ್ತಾ ಇದ್ರಲ್ಲ, ಆ ಧರ್ಮ ಹೇಳೋ ಹಾಗೆ ಅಹಿಂಸೆ, ಸಾಮರಸ್ಯ, ಶಾಂತಿ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು ಅನ್ನೋದನ್ನ ಅರಿತಿದ್ರು. ಆದ್ರೆ ಮಕ್ಕಳ, ಅವರಲ್ಲಿ ಒಬ್ಬ ಅಪ್ರತಿಮ ಹೋರಾಟಗಾರ ರೂಪುಗೊಂಡಿದ್ದು ಮಾತ್ರ ಅಪ್ಪನ ಸ್ಫೂರ್ತಿಯಿಂದ. ಅವರ ತಂದೆ ತೇಜ್ ಬಹದ್ದೂರ್ ಅವರಿಂದ. ಅವರು ಕೂಡ ಸಿಖ್ ಧರ್ಮ ಅಂದ್ರೆ ಸಾಕಷ್ಟು ಗೌರವವನ್ನ ಹೊಂದಿದ್ರು. ಹಾಗೆ ಮತಾಂತರ ಮಾಡೋಕೆ ಯತ್ನ ಮಾಡ್ತಾ ಇದ್ದ ಮೊಘಲ್ ಅರಸರ ಮೇಲೆ ಹರಿಹಾಯ್ದಿದ್ರು. ಔರಂಗಜೇಬ್ ಅನ್ನೋ ರಾಜನ ಹೆಸರನ್ನ ಕೇಳಿದ್ದೀರಲ್ವಾ ಮಕ್ಕಳ? ಆತನ ವಿರುದ್ಧ ಗುರು ಗೋವಿಂದ್ ಅವರ ತಂದೆ ಸಿಡಿದೆದ್ದಿದ್ರು. ಅರಸನನ್ನೇ ಎದುರು ಹಾಕಿಕೊಳ್ಳೋ ಗುಂಡಿಗೆ ಅವರಿಗಿತ್ತು ಮಕ್ಕಳ. ಅದಕ್ಕಾಗಿನೇ ಆ ಪಾಪಿ ಔರಂಗಜೇಬ ಅವರನ್ನ ಬಂಧಿಸಿ 5 ದಿನಗಳ ಕಾಲ ಚಿತ್ರ ಹಿಂಸೆ ಕೊಟ್ಟ. ಪಾಪ ಅಲ್ವಾ ಅಜ್ಜಿ? ಹ್ಞೂ ಮಕ್ಕಳ, ಹಾಗೆ ಆ ಪಾಪಿ ರಾಜ ಇದ್ನಲ್ಲ, ಆತ ತೇಜಪಾಲ್ ಅವರನ್ನ ಸಾಯಿಸ್ಬಿಟ್ಟ. ಸಾವಿನಲ್ಲೂ ಹೆದರದ ತೇಜಪಾಲ್ ತನ್ನ ಮಗನ ಕಣ್ಣಲ್ಲಿ ಹೀರೋ ಆಗಿದ್ರು. ಅಪ್ಪನ ಹಾದಿಯನ್ನೇ ನಾನು ಅನುಸರಿಸಬೇಕು ಅನ್ನೋದನ್ನ ಆಲೋಚಿಸಿದ್ರು. ನಂತರ ಅಪ್ಪನ ಮಾರ್ಗವನ್ನೇ ಗುರು ಗೋವಿಂದರು ಅನುಕರಣೆ ಮಾಡಿದ್ರು. ಬಾಲ್ಯದಲ್ಲಿಯೇ ತುಂಬಾ ಧೈರ್ಯವಂತ ಹುಡುಗನಾಗಿದ್ದ ಗುರು ಗೋವಿಂದರು ಅವರ ತಾಯಿ ಗುಜ್ರಿ ದೇವಿಯ ಆಶ್ರಯದಲ್ಲಿ ಬೆಳೆದ್ರು. ಅವರ ಅಮ್ಮ ಇದ್ರಲ್ಲ, ದಿನಾಲೂ ನೀತಿ ಕಥೆಗಳನ್ನ, ಮಹಾತ್ಮರ ಕಥೆಗಳನ್ನ, ಪುರಾಣದ ಕಥೆಗಳನ್ನ ಹೇಳ್ತಾ ಅವರನ್ನ ತುಂಬಾ ಸಾತ್ವಿಕವಾಗಿ ಬೆಳೆಸಿದ್ರು. ಚಿಕ್ಕಂದಿನಿಂದಲೇ ತುಂಬಾ ಚಾಣಾಕ್ಷರಾಗಿದ್ರು ಮಕ್ಕಳ. ಕೇವಲ ಕಥೆಗಳನ್ನ ಕೇಳೋದಲ್ಲದೆ ನಿಮ್ಮ ಹಾಗೆ ಆ ಕಥೆಯ ನೀತಿಯನ್ನು ಅಳವಡಿಸಿಕೊಳ್ತಾ ಇದ್ರು. ಹಾಗೆ ಯುದ್ಧ ಕಲೆಗಳಾದ ಕತ್ತಿ ವರಸೆ, ಕುದುರೆ ಸವಾರಿಯನ್ನು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಕಲಿತಿದ್ರು ಮಕ್ಕಳ. ಒಟ್ನಲ್ಲಿ ಒಬ್ಬ ಯೋಧನಿಗೆ ಏನೆಲ್ಲ ಗುಣಗಳು ಇರಬೇಕೋ ಅವೆಲ್ಲವೂ ಗುರು ಗೋವಿಂದರಲ್ಲಿ ಇದ್ವು. ಅಪ್ಪನನ್ನ ಮೊಘಲ್ ದೊರೆಗಳು ಸಾಯಿಸಿದ್ದು ಅವರ ಮನಸ್ಸಲ್ಲಿ ಸಾಕಷ್ಟು ನೋವನ್ನು, ಸೇಡನ್ನು ಉಂಟು ಮಾಡಿತ್ತು. ಹೇಗಾದ್ರೂ ಮಾಡಿ ಈ ಸೊಕ್ಕಿನ ಮೊಘಲ್ ದೊರೆಗಳನ್ನ ಮಟ್ಟ ಹಾಕಬೇಕು ಅಂತ ದೃಢ ನಿರ್ಧಾರ ಮಾಡಿದ್ರು. ಅಪ್ಪನ ಸಾವು ಮಾತ್ರವಲ್ಲದೆ ಆ ಔರಂಗಜೇಬನ ಪಾಪದ ಕೆಲಸಗಳನ್ನ ದಿನಾಲೂ ನೋಡ್ತಿದ್ದ ಗುರು ಗೋವಿಂದರು ಕೆಂಡಾಮಂಡಲರಾಗ್ತಿದ್ರು. ಆ ಔರಂಗಜೇಬ ಇದ್ನಲ್ಲ ಮಕ್ಕಳ, ಮತಾಂತರ ಆಗೋಕೆ ನಿರಾಕರಣೆ ಮಾಡಿದೋರ್ನೆಲ್ಲ ನಿರ್ದಯವಾಗಿ ಸಾಯಿಸ್ತಿದ್ದ. ಹಾಗೆ ಅತ್ಯಾಚಾರಗಳಂತ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ. ಆದ್ರೆ ಆ ಕಾಲದಲ್ಲಿ ಸಿಖ್ಖರಲ್ಲಿ ಒಗ್ಗಟ್ಟು ಕಡಿಮೆ ಇದೆ ಅನ್ನೋದು ಗುರು ಗೋವಿಂದರಿಗೆ ಗೊತ್ತಿತ್ತು. ಈ ವಿಚಾರ ಆ ಮೊಘಲ್ ರಾಜರಿಗೂ ಗೊತ್ತಿದ್ರಿಂದ ನಿರ್ಭಯವಾಗಿ ಮನಸ್ಸಿಗೆ ಅನ್ನಿಸಿದ್ದನ್ನ ಮಾಡ್ತಾ ಇದ್ರು. ಅದಕ್ಕಾಗಿನೇ ಗುರು ಗೋವಿಂದರು ಎಲ್ಲರನ್ನೂ ಒಗ್ಗೂಡಿಸಿಕೊಳ್ಬೇಕು ಅನ್ನೋ ಆಲೋಚನೆಗೆ ಬಂದ್ರು. ಅದಕ್ಕಾಗಿನೇ ಅವರು ಒಂದು ಸೇನೆಯನ್ನ ಕಟ್ಟಿದ್ರು ಮಕ್ಕಳ. ಆ ಸೇನೆಯ ಹೆಸರು
ಖಾಲ್ಸಾ ಸೇನೆ ಅಂತ. ಅದು ಸಾಮಾನ್ಯ ಸೇನೆ ಅಂತ ತಿಳಿಬೇಡಿ ಮಕ್ಕಳ, ಬರೋಬ್ಬರಿ 80,000 ಜನರಿದ್ರು ಗೊತ್ತಾ. ಆ ಸೇನೆಗೆ ಖುದ್ದು ಗುರು ಗೋವಿಂದರು ಹೋಗಿ ಸೇನಾ ತರಬೇತಿಗಳನ್ನ ಕೊಡ್ತಾ ಇದ್ರು. ಹಾಗೆ ಧರ್ಮ ಮತಾಂತರ ವಿರುದ್ಧ ಭಾಷಣಗಳನ್ನ ಮಾಡ್ತಾ ಜಾಗೃತಿ ಮೂಡಿಸ್ತಾ ಇದ್ರು. ಅವರ ಭಾಷಣಗಳನ್ನ ಕೇಳಿದ ಯುವಕರೆಲ್ಲ ಆ ಸೇನೆಯನ್ನ ಸೇರ್ತಾ ಇದ್ರು ಮಕ್ಕಳ. ಮುಂದೆ ಔರಂಗಜೇಬನ ಮಂತ್ರಿಗೆ ಗುರು ಗೋವಿಂದರ ಶಕ್ತಿ ಸಾಮರ್ಥ್ಯದ ಅರಿವಿತ್ತು. ಹೀಗಾಗಿ ಆತ ಸಂಧಾನ ಮಾಡಿಕೊಳ್ಳೋಕೆ ಅಂತ ಒಂದು ಪತ್ರವನ್ನ ಬರೆದ. ಆದ್ರೆ ಗುರು ಗೋವಿಂದರು ಮಾತ್ರ ಆ ಪತ್ರವನ್ನ ಪುರಸ್ಕರಿಸಲೇ ಇಲ್ಲ ಮಕ್ಕಳ. ನಂತರ ಒಂದು ಘೋರ ಯುದ್ಧವೂ ಆಯಿತು. ಸಾಕಷ್ಟು ಬಲಶಾಲಿಯಾಗಿದ್ದ ಗುರು ಗೋವಿಂದರ ಸೇನೆ ಮೊಘಲರನ್ನ ಹಿಮ್ಮೆಟ್ಟಿಸಿತ್ತು. ಅದೇ ಸಮಯಕ್ಕೆ ಔರಂಗಜೇಬ ಕೂಡ ಸತ್ತೋಗಿದ್ದ ಮಕ್ಕಳ. ಇನ್ನು ಎಲ್ಲವೂ ಮುಗೀತು ಅನ್ನುವಾಗ ಇನ್ನೊಂದು ಅಪಾಯ ಎದುರಾಗಿತ್ತು. ಔರಂಗಜೇಬ ಸತ್ತೋದ ನಂತರ ಆತನ ಮಗ ಬಹದ್ದೂರ್ ಷಾ ರಾಜನಾದ. ಆತನು ಕೂಡ ಅಪ್ಪನಂತೆಯೇ ಭಾರತದಲ್ಲಿ ಎಲ್ಲಿ ನೋಡಿದ್ರೂ ತನ್ನದೇ ಧರ್ಮದವರು ಇರಬೇಕು ಅನ್ನೋ ಆಸೆಯನ್ನ ಹೊಂದಿದ್ದ. ಅದೇ ಸಮಯಕ್ಕೆ ಗುರು ಗೋವಿಂದರ ಸೇನೆಯ ಬಲವು ಕುಗ್ಗಿತ್ತು ಮಕ್ಕಳ. ಆದ್ರೆ ಬಹದ್ದೂರ್ ಷಾ ಗುರು ಗೋವಿಂದರನ್ನು ಹಗುರವಾಗಿ ತಗೊಳ್ಳಿಲ್ಲ. ಗುರು ಗೋವಿಂದರು ಒಂದು ಕರೆಯನ್ನ ಕೊಟ್ರೆ ಸಿಖ್ ಸಮುದಾಯ ಒಟ್ಟಾಗುತ್ತೆ ಅನ್ನೋದು ಆತನಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಆದ್ರಿಂದ ಆ ಪಾಪಿ ಬಹದ್ದೂರ್ ಷಾ ಗುರು ಗೋವಿಂದರ ಬಳಿ, ನಾನು ನನ್ನ ಅಪ್ಪನಂತಲ್ಲ, ಎಲ್ಲಾ ಧರ್ಮಗಳನ್ನು ಗೌರವಿಸ್ತೇನೆ, ನಮ್ಮ ನಡುವೆ ಈ ಶತ್ರುತ್ವ ಬೇಡ, ನಿನ್ನ ಸ್ನೇಹವನ್ನ ಬಯಸಿ ಬಂದಿದ್ದೀನಿ ಅಂತ ಹೇಳಿ ನಾಟಕ ಮಾಡಿದ ಮಕ್ಕಳ. ಸ್ನೇಹ ಅಂತ ಕೈಚಾಚಿದವರನ್ನ ಸುಲಭವಾಗಿ ಗುರು ಗೋವಿಂದರು ನಂಬಿದ್ರು. ಆದ್ರೆ ಆ ಬಾದಶಾ ಇದ್ನಲ್ಲ ಆತನಿಗೆ ಗುರು ಗೋವಿಂದರ ಜೊತೆ ಕಾದಾಡೋ ಶಕ್ತಿ ಇಲ್ಲವಾಗಿದ್ದರಿಂದ ಹೇಡಿಯ ಹಾಗೆ ಮೋಸ ಮಾಡಿ ಕೊಲೆ ಮಾಡೋ ಸಂಚನ್ನ ರೂಪಿಸಿದ. ಕೊನೆಗೂ ಆ ಬಾದಶಾ ತನ್ನ ಕಪಟತನ ಬಡಿಸಿ ಗುರು ಗೋವಿಂದರನ್ನು ಸಾಯಿಸುವಲ್ಲಿ ಯಶಸ್ವಿಯಾದ. ಗೋದಾವರಿ ತೀರದಲ್ಲಿ ಮೋಸದಿಂದ ಗುರು ಗೋವಿಂದರನ್ನ ಇರಿದು ಸಾಯಿಸ್ಬಿಟ್ರು ಮಕ್ಕಳ. ಅವರು ಹುಟ್ಟಿದ್ದು ಡಿಸೆಂಬರ್ 22 ಆಗಿದ್ರೂ ಕೂಡ ಜನವರಿ 5 ಗುರು ಗೋವಿಂದ ಜಯಂತಿಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಅವರ ಜಯಂತಿ ಜನವರಿ 5 ಬಂದಿರುವುದು ವಿಶೇಷ. ಒಟ್ನಲ್ಲಿ ಭಾರತದಾದ್ಯಂತ ತಮ್ಮ ಧರ್ಮವೇ ಇರಬೇಕು ಅಂತ ಆಸೆ ಪಟ್ಟಿದ್ದ ಮೊಘಲ್ ದೊರೆಗಳನ್ನ ಸಿಂಹದಂತೆ ಕಾಡಿದ್ದ ಗುರು ಗೋವಿಂದರು ನಿಜಕ್ಕೂ ಗ್ರೇಟ್ ಅಲ್ವಾ? ದೇಶಭಕ್ತಿಯನ್ನ ಅವರಿಂದ ನಾವು ಕಲಿಯೋಣ ಅಲ್ವಾ ಮಕ್ಕಳ? ನಮ್ಮ ಭಾರತ ಹಲವಾರು ಧರ್ಮೀಯರು ಇರೋ ಪಾವನ ಭೂಮಿ. ಇಲ್ಲಿ ಎಲ್ಲ ಧರ್ಮವನ್ನು ನಾವು ಗೌರವಿಸಬೇಕು, ಅವರಲ್ಲಿನ ಉತ್ತಮ ಗುಣವನ್ನ ನಾವು ಅಳವಡಿಸಿಕೊಳ್ಬೇಕು. ಒತ್ತಾಯದಿಂದ ಮತಾಂತರ ಮಾಡೋಕೆ ನೋಡಿದ್ರೆ ಊರಿಗೊಬ್ಬ ಗುರು ಗೋವಿಂದರು ಹುಟ್ಟಿಕೊಳ್ತಾರೆ ಅನ್ನೋದನ್ನ ಮರಿಬಾರದು. ನೋಡಿದ್ರ, ಮನ್ಸಿದ್ರೆ ಮಾರ್ಗ ಅನ್ನೋದನ್ನ ಅರಿತುಕೊಂಡ್ವಿ ಅಲ್ವಾ? ಈಗ ಶಕ್ತಿ ಮತ್ತು ಯುಕ್ತಿಯನ್ನ ಬಳಸ್ಕೊಂಡು ಆಡುವ ಆಟವೊಂದರ ಬಗ್ಗೆ ನೋಡೋಣ. ಈ ಆಟವನ್ನ ಎಲ್ರು ನೋಡಿರ್ತೀರಾ, ಆಟವಾಡಿರ್ತೀರಾ. ಹಾಗಾದ್ರೆ ಬನ್ನಿ ನೋಡೋಣ ಯಾವ ಆಟ ಏನಂತ. ಏನಾಯ್ತು ನಿಂಗೆ, ಕೈಗ್ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ಯಾ? ನಿನ್ನೆ ಕಬಡ್ಡಿ ಆಡೋಕ್ ಹೋಗಿದ್ದೆ, ಅಲ್ಲಿ ವೀರಾವೇಶದಿಂದ ಆಡುವಾಗ ಕೈಗ್ ಸ್ವಲ್ಪ ಪೆಟ್ಟಾಯ್ತು ನೋಡು. ಅಯ್ಯೋ ನಿನ್ನ, ಆದ್ರೆ ಕಬಡ್ಡಿ ಆಟದಲ್ಲಿ ಇದೆಲ್ಲ ಕಾಮನ್ ಬಿಡು, ಇನ್ ಮುಂದೆ ಆಡುವಾಗ ಕೇರ್ಫುಲ್ ಆಗಿರು. ಹ್ಮ್, ಪೆಟ್ಟಾದ್ರೂ ಕೂಡ ತುಂಬಾ ಮಜವಾಗಿದೆ ಅಲ್ವಾ ಕಬಡ್ಡಿ ಆಟ. ಶಕ್ತಿ ಮತ್ತೆ ಯುಕ್ತಿ ಎರಡೂ ಬೇಕು ನೋಡು ಈ ಆಟಕ್ಕೆ. ಮತ್ತೆ ನಮ್ ಭಾರತೀಯರ ಆಟ ಅಂದ್ರೆ ಕಡಿಮೆನಾ? ಓ, ನಮ್ ಇಂಡಿಯಾದ ಆಟನಾ? ಹಾಗಾದ್ರೆ ಸೂಪರ್ ಅನ್ನೋದ್ರಲ್ಲಿ ಎರಡ್ ಮಾತೇ ಇಲ್ಲ. ಹೌದು, ಯಾವಾಗಿಂದ ಬಂತು ಈ ಕಬಡ್ಡಿ? ಇದಕ್ ಉತ್ತರ ಕೊಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಈ ಬಗ್ಗೆ ಕೆಲವು ಗೊಂದಲಗಳಿವೆ. ನಿಂಗೊತ್ತಾ, ಕೆಲವರು ಹೇಳೋ ಪ್ರಕಾರ ಕಬಡ್ಡಿ ಆಟ ಶುರುವಾಗಿದ್ದು ಅರ್ಜುನನ ಮಗ ಅಭಿಮನ್ಯುವಿನಿಂದ, ಅದು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ. ಓಹೋ, ಚಕ್ರವ್ಯೂಹ ಭೇದಿಸೋ ಕಥೆಯನ್ನ ಕೇಳಿದೀನಿ. ಕುರುಕ್ಷೇತ್ರದಲ್ಲಿ ಕೌರವರು ಸುತ್ತುವರೆದ ಹಾಗೆ ಕಬಡ್ಡಿಯಲ್ಲಿ ಎದುರಾಳಿಗಳು ಸುತ್ತುವರಿತಾರೆ ಅನ್ನು. ಹೌದು, ಆದ್ರೆ ಕಬಡ್ಡಿಯಲ್ಲಿ ಮಾತ್ರ ಕಬಡ್ಡಿ ಕಬಡ್ಡಿ ಅಂತ ಹೋಗೋರು ತಗ್ಲಾಕೋತಾರೆ, ಹಾಗೆ ತುಂಬಾ ಸಲ ತಪ್ಪಿಸ್ಕೊಂಡ್ ಬರ್ತಾರೆ. ಹೆಲ್ಮೆಟ್ ಪ್ಯಾಡ್ ಅದು ಇದು ಅಂತ ಏನನ್ನು ಬಳಸದೆ ಐರನ್ ಮ್ಯಾನ್ ತರ ಗಟ್ಟಿಗರು ಆಡೋ ನಮ್ಮ ದೇಸಿ ಆಟ ಅಂದ್ರೆ ಕಬಡ್ಡಿ. ನಿಜ, ತುಂಬಾ ಶಕ್ತಿ ಬೇಕು. ಕಬಡ್ಡಿ ಆಟಕ್ಕೆ ಕಬಡ್ಡಿ ಅಂತ ನಾಮಕರಣ ಮಾಡಿದ್ಯಾರೆ?
ಕಬಡ್ಡಿ ಅನ್ನೋ ಶಬ್ದದ ಮೂಲ ತಮಿಳು ಭಾಷೆ. ತಮಿಳಿನ ಕೈಪಿಡಿ ಅನ್ನೋ ಶಬ್ದದಿಂದ ಕಬಡ್ಡಿ ಆಗಿದ್ದು. ಹಾಗಂದ್ರೆ ಕೈ ಹಿಡ್ಕೋ ಅಂತ ಅರ್ಥ ಬರುತ್ತೆ. ಓ ಹಿಂಗ, ಆದ್ರೆ ಕಬಡ್ಡಿಯಲ್ಲಿ ಕೈ ಪಿಡಿಯೋದಕ್ಕಿಂತ ಕಾಲ್ ಪಿಡಿಯೋದೇ ಜಾಸ್ತಿ ಏನು? ನಿಜ. ನಿಂಗೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹೇಳ್ತೀನಿ ಕೇಳಿಸ್ಕೊ. ಕಬಡ್ಡಿ ಆಟ ನಮ್ಮ ಭಾರತದಲ್ಲಿ ಹುಟ್ಟಿದ್ರು ಕೂಡ ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ. ಇದು ನಮಗೆಲ್ಲ ಹೆಮ್ಮೆ ತರೋ ವಿಚಾರ ನೋಡು. ಹಾಗೆ ಕಬಡ್ಡಿಯಲ್ಲಿ ಪ್ರಮುಖವಾಗಿ ಮೂರು ವಿಧಗಳನ್ನ ಮಾಡಿದ್ದಾರೆ. ಹೌದಾ, ನಂಗೆ ಹೇಳಲೇ ಇಲ್ಲ. ಯಾವ್ದೆಲ್ಲ? ಗಾಮಿನಿ, ಸರ್ಜೀವನಿ ಮತ್ತು ಅಮರ್ ಅಂತ. ಗಾಮಿನಿ ಅಂದ್ರೆ ಆಟ ಆಡುವಾಗ ಒಂದು ಟೀಮಿನ ಆಟಗಾರರೆಲ್ಲ ಔಟ್ ಆದ್ರು ಅಂತಕೊ, ಅವರೆಲ್ಲ ಮತ್ತೆ ಬರೋ ಹಾಗೆ ಇಲ್ಲ. ಎಲ್ಲಾ ಔಟ್ ಆದ್ಮೇಲೆ ಖೇಲ್ ಖತಂ, ಕಬಡ್ಡಿ ಬಂದ್. ಔಟ್ ಮಾಡಿರೋ ತಂಡ ವಿನ್ನರ್ ಅಂತ ಘೋಷಿಸ್ತಾರೆ. ಓ ಹಿಂಗಾ, ಮತ್ತೆ ಸರ್ಜೀವನಿ ಅಂದ್ರೆ ಏನು? ಸರ್ಜೀವನಿ ಅಂದ್ರೆ ಈಗ ನಾವೆಲ್ಲ ಕಾಮನ್ ಆಗಿ ಆಡ್ತಾ ಇರೋ ಆಟ. ಅದರಲ್ಲಿ ಔಟ್ ಆಗಿರೋ ಆಟಗಾರ ಎದುರಾಳಿ ತಂಡದ ಆಟಗಾರ ಔಟ್ ಆದ್ಮೇಲೆ ಮತ್ತೆ ತಂಡಕ್ಕೆ ಸೇರಿಸ್ಕೊಂಡು ಆಡೋದು. ಅದನ್ನ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಆಡಲಾಗುತ್ತೆ. ಸೂಪರ್. ಮತ್ತೆ ಕೊನೆಯದು ಅಮರ್ ಅಂದ್ರೆ? ಅಮರ್ ಅನ್ನೋ ವಿಧದಲ್ಲಿ ಎದುರಾಳಿ ಆಟಗಾರ ಬಂದು ಈ ಟೀಮಿನ ಆಟಗಾರರನ್ನ ಔಟ್ ಮಾಡಿದ್ರು ಕೂಡ ಆತ ಅಂಕಣದಿಂದ ಹೊರಗೆ ಹೋಗೋದಿಲ್ಲ, ಆಪೋಸಿಟ್ ಟೀಮ್ಗೆ ಪಾಯಿಂಟ್ ಕೊಡ್ಲಾಗತ್ತೆ. ಆದ್ರೆ ಅಮರ್ ಆಟವನ್ನ ಆಡೋ ಕೋರ್ಟ್ ಕೂಡ ಈ ತರ ಇರೋದಿಲ್ಲ, ನೋಡೋದಕ್ಕೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಹಾಗೆ ನಮ್ ಇಂಡಿಯಾ ಕಬಡ್ಡಿಲಿ ಸಖತ್ ಸ್ಟ್ರಾಂಗ್ ಟೀಮ್ ಅಲ್ವೇನೆ? ಕೇಳ್ತೀಯಲ್ಲ, ಈವರೆಗೆ ಆದ 6 ವರ್ಲ್ಡ್ ಕಪ್ ನಲ್ಲಿ ಭಾರತವೇ ಗೆದ್ದಿತ್ತು. ನಮ್ಮನ್ನ ಕಬಡ್ಡಿಯಲ್ಲಿ ಸೋಲ್ಸೋ ದೇಶ ಇನ್ನೂ ಬಂದಿಲ್ಲ. ನಮ್ಮ ಭಾರತೀಯ ಪುರುಷರಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಇನ್ನೂ ಕಬಡ್ಡಿ ವಿಶ್ವಕಪ್ ನಲ್ಲಿ ಸೋತಿಲ್ಲ ಗೊತ್ತಾ. ಇಂಡಿಯಾ ಅಂದ್ರೆ ಗ್ರೇಟ್ ಕಣಮ್ಮ. ಸರಿ, ನಂಗೀಗ ಈ ನೋವಿಗೆ ಮೆಡಿಸಿನ್ ತಗೋಬೇಕು. ಬಾಯ್ ಕಣೆ. ಹೂ ಕಣೋ, ಬೇಗ ಹುಷಾರಾಗು, ಬಾಯ್. ಪಾಪಿ ಬಾದುಷಾಗಳನ್ನ ಕಾಡಿದ್ದ ಗುರು ಗೋವಿಂದ ಸಿಂಗರ ಕಥೆಯನ್ನ ನೋಡಿದ್ರೆ, ಜೊತೆಗೆ ಕಬಡ್ಡಿ ಆಟದ ಇತಿಹಾಸವನ್ನು ತಿಳಿದುಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ, ಕಥೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.